ನಮಸ್ಕಾರ ವೀಕ್ಷಕರೇ, ಪ್ರಜಾವಾಣಿ ಕ್ಯಾಚ್ ಇಟ್ ಕ್ರೀಡಾ ಕಥೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈಗ 2-3 ದಿನದಿಂದ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿ ಸಕ್ಕತ್ ಸುದ್ದಿ ಮಾಡ್ತಾ ಇದೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಸುದ್ದಿ ಮಾಡ್ತಾ ಇರೋದು ರಾಹುಲ್ ದ್ರಾವಿಡ್, ದ ವಾಲ್ ಖ್ಯಾತಿಯ ಕ್ರಿಕೆಟಿಗ ರಾಹುಲ್. ಇವತ್ತು ನೀವು ಯಾವುದೇ ಸಾಮಾಜಿಕ ಜಾಲತಾಣ ಅಥವಾ ಪತ್ರಿಕೆಗಳನ್ನು ತೆಗೆದು ನೋಡಿದರೆ ಅವರದೇ ಸುದ್ದಿ ಇದೆ. ಮೇ ಇಂದಿರಾ ನಗರಕ ಗುಂಡಾ ಹೂ, ನಾನು ಇಂದಿರಾ ನಗರದ ಗುಂಡಾ ಅನ್ನುವ ಒಂದು ಘೋಷಣೆಯೊಂದಿಗೆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಅವರು ಮಾಡಿರೋ ಯಂಗ್ರಿ ಮ್ಯಾನ್ ನಟನೆ ಸಿಕ್ಕಾಪಟ್ಟೆ ಸುದ್ದಿಯಾಗಿದೆ. ಅದು ಯಾಕೆ ಅಂತಂದರೆ ಮೊದಲಿನಿಂದಲೂ ಕೂಲ್ ಹೆಡೆಡ್ ಅಂದರೆ ಶಾಂತ ಚಿತ್ತದ ಮತ್ತು ಡಿಸಿಪ್ಲಿನ್ಡ್ ಆಟಗಾರ ಅಂತಲೇ ರಾಹುಲ್ ದ್ರಾವಿಡ್ ಎಲ್ಲರಿಗೂ ಪರಿಚಿತರು. ಅವರಿಗೆ ಸಿಟ್ಟೇ ಬರೋದಿಲ್ಲ ಅಂತ ನಂಬಿರೋರು ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ. ಅವರನ್ನು ವಿದೇಶದ ಆಟಗಾರರು ಸಹ ಇದಕ್ಕಾಗಿನೇ ಗೌರವಿಸ್ತಾರೆ. ಪಾಕಿಸ್ತಾನದ ಶೋಯಬ್ ಅಖ್ತರ್ ಅಂತವರು ಕೂಡ ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಮೆಚ್ಚುಗೆಯ ಸುರಿಮಳೆಯನ್ನೇ ಸುರಿಸ್ತಾರೆ. ಅಂತಹ ಒಂದು ವ್ಯಕ್ತಿತ್ವದ ರಾಹುಲ್ ದ್ರಾವಿಡ್ ಅವರ ವಿಭಿನ್ನವಾದ ಮುಖ ಈಗ ಬಹಳಷ್ಟು ಸುದ್ದಿ ಆಗ್ತಾ ಇದೆ. ಅವರು ಬ್ಯಾಟಿಂಗ್ ಮಾಡುವಾಗ ಬೌಲರ್ಗಳಿಗೆ ನಿಜಕ್ಕೂ ಸಿಂಹ ಸ್ವಪ್ನನೇ ಆಗಿರ್ತಿದ್ರು. ಅಷ್ಟು ಕೂಲಾಗಿ ಅಷ್ಟು ತಾಂತ್ರಿಕ ನೈಪುಣ್ಯತೆಯಿಂದ ಬ್ಯಾಟಿಂಗ್ ಮಾಡುವ ಮತ್ತೊಬ್ಬ ಬ್ಯಾಟ್ಸ್ಮನ್ ಬಹುಶಃ ಇರಲಿಕ್ಕಿಲ್ಲ. ಸಚಿನ್ ತೆಂಡೂಲ್ಕರ್, ರಿಕಿ ಪಾಂಟಿಂಗ್ ಅವರೆಲ್ಲ ಬಹಳಷ್ಟು ರನ್ ಗಳಿಸಿರ್ಬೋದು, ಆದರೆ ರಾಹುಲ್ ದ್ರಾವಿಡ್ಗಿರುವಂತಹ ಕೌಶಲ ಬಹುಶಃ ಅವರಿಂದ ಆಗಲಿಕ್ಕಿಲ್ಲ. ಅಂತಹ ಒಂದು ಪರಿಪೂರ್ಣತೆಯ ಆಟಗಾರ ರಾಹುಲ್ ದ್ರಾವಿಡ್. ಹಾಗಿದ್ರೆ ರಾಹುಲ್ ದ್ರಾವಿಡ್ ಈ ಹಿಂದೆ ಯಾವತ್ತೂ ಸಿಟ್ಟಿಗೆ ಎದ್ದಿರಲಿಲ್ವ? ಆನ್ ಫೀಲ್ಡ್ ಅಥವಾ ಆಫ್ ಫೀಲ್ಡಲ್ಲಿ ಅವರು ಯಾವತ್ತೂ ಸಿಟ್ ಮಾಡ್ಕೊಂಡೇ ಇರಲಿಲ್ವ? ಹಾಗೇನೂ ಇಲ್ಲ. ಆದರೆ ತಮ್ಮ ಶಾಂತ ಸ್ವಭಾವವನ್ನು ಕಳ್ಕೊಂಡು ಒಂದು 2-3 ಸರ್ತಿ ಅವರು ಸಿಟ್ಟಿಗೆ ಎದ್ದಿದ್ದು ಭಾಳ ದೊಡ್ಡ ಸುದ್ದಿನೇ ಆಗಿತ್ತು. ತಮ್ಮ ನೈಜ ಸ್ವಭಾವದಿಂದ ವಿಭಿನ್ನವಾಗಿ ವರ್ತಿಸಿದಾಗ ಈ ಥರ ಸುದ್ದಿಗಳಾಗೋದು ಸಹಜ. 2014ರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಪಂದ್ಯ ನಡೀತಾ ಇತ್ತು. ರಾಜಸ್ಥಾನ್ ರಾಯಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ಪಂದ್ಯ ಅದು. ಆಗ ರಾಹುಲ್ ದ್ರಾವಿಡ್ ಅವರು ರಾಜಸ್ಥಾನ್ ರಾಯಲ್ಸ್ಗೆ ಮೆಂಟರ್ ಆಗಿರ್ತಾರೆ. ಆ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಗೆಲ್ಲುವ ಎಲ್ಲ ಅವಕಾಶಗಳು ಇರ್ತವೆ. ಸುಲಭವಾಗಿ ಗೆಲ್ಲಬಹುದಾಗಿದ್ದ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ಸೋತೋಗುತ್ತೆ. ಡಗೌಟ್ನಲ್ಲಿ ಕೂತ್ಕೊಂಡಂಥ ರಾಹುಲ್ ದ್ರಾವಿಡ್ ಅವತ್ತು ಎದ್ದು ನಿಂತುಕೊಂಡು ಬಹಳ ಆಕ್ರೋಶದಿಂದ ತಮ್ಮ ತಲೆ ಮೇಲಿನ ಕ್ಯಾಪ್ ತೆಗೆದು ನೆಲಕ್ಕೆ ಅಪ್ಪಳಿಸ್ತಾರೆ. ಆ ಕ್ಯಾಪ್ ಅವರು ಅಪ್ಪಳಿಸಿದ ರಭಸಕ್ಕೆ ಪುಟಿದು ಹಿಂದಿನ ಲೈನಿಗೆ ಹೋಗಿ ಬೀಳುತ್ತೆ. ಮತ್ತೆ ತಾವೇ ಹೋಗಿ ಅದನ್ನು ತಗೊಂಡು ಒಳಗಡೆ ಹೋಗ್ತಾರೆ. ಆ ಮೂಮೆಂಟಲ್ಲಿ ಅವರ ಹಾವಭಾವ ಬಹಳಷ್ಟು ಸುದ್ದಿ ಆಗುತ್ತೆ. ಆದರೆ ಕೆಲವು ವರ್ಷಗಳ ನಂತರ ಅವರು ಒಂದು ಕಾರ್ಯಕ್ರಮದಲ್ಲಿ ಅವತ್ತು ನಾನು ಆ ಥರ ವರ್ತಿಸಿದ್ದು ಇವತ್ತಿಗೂ ನನಗೆ ಒಂಥರ ಮುಜುಗರ ಆಗತ್ತೆ, ಬೇಜಾರಾಗತ್ತೆ ಅಂತ ಆತ್ಮಾವಲೋಕನದ ಮಾತುಗಳನ್ನು ಆಡ್ತಾರೆ. ಅಂದರೆ ಅವರು ನಾನು ನನ್ನ ಸ್ವಭಾವದ ಹೊರತಾಗಿ ವ್ಯತಿರಿಕ್ತವಾಗಿ ನಡ್ಕೊಂಡಲ್ಲ ಅನ್ನೋದು ಒಂದು ಅಂಶ ಅವರದ ಆಗ ಕಾಡಿದೆ. ಆಮೇಲೆ ಆ ರೀತಿ ಯಾವತ್ತೂ ಮಾಡಬಾರದು ಅಂತಲೂ ಅಂದ್ಕೊಂಡಿದ್ದೆ ಅಂತ ಅವರು ಹೇಳ್ತಾರೆ. ಬಹುಶಃ ಈ ಗುಣಗಳಿಂದನಾಗೇ ರಾಹುಲ್ ದ್ರಾವಿಡ್ ಭಾಳ ದೊಡ್ಡ ವ್ಯಕ್ತಿತ್ವ ಹಾಗೂ ಭಾಳ ದೊಡ್ಡ ಕ್ರಿಕೆಟ್ ಆಟಗಾರನಾಗಿ ಬೆಳೆದರು, ಕೋಚ್ ಆಗಿ ಬೆಳೆದರು. ಸದ್ಯ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯ ಮುಖ್ಯಸ್ಥರಾಗಿಯೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. 2004ರಲ್ಲೂ ಒಮ್ಮೆ ಅವರು ಸಿಟ್ಟಿಗೆದ್ದಿದ್ದು ಭಾಳ ದೊಡ್ಡ ಸುದ್ದಿಯಾಗಿತ್ತು. ಮ್ಯಾಂಚೆಸ್ಟರ್ನಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿ ಟೂರ್ನಮೆಂಟ್ನ ಪಂದ್ಯ ಅದು, ಅದರಲ್ಲೂ ಪಾಕಿಸ್ತಾನ ಎದುರಿನ ಪಂದ್ಯ. ಭಾಳ ಹಾಟ್ ಸಿಚುವೇಶನ್ ಇದ್ದಂಥ ಪಂದ್ಯ ಅದು. ರಾಹುಲ್ ದ್ರಾವಿಡ್ ಪಿಚ್ನಲ್ಲಿ ರನ್ಗಾಗಿ ಓಡ್ತಿರ್ತಾರೆ. ವೇಗದ ಬೌಲರ್ ಶೋಯಬ್ ಅಖ್ತರ್ ಬೇಕಂತಾನೆ ಅವ್ರ ಮುಂದೆ ಬರ್ತಾರೆ, ಅವರಿಗೆ ಅಡ್ಡಿ ಆಗ್ತಾರೆ. ಇದು ರಾಹುಲ್ ದ್ರಾವಿಡಲ್ಲಿ ಎಲ್ಲಿಲ್ಲದ ಸಿಟ್ ಅಂತರಿಸುತ್ತೆ. ರನ್ ಪೂರ್ತಿಗೊಳಿಸಿ ವಾಪಸ್ ಬರ್ತಾರೆ, ಬಂದು ಶೋಯಬ್ ಅಖ್ತರ್ಗೆ ರೋಪ್ ಹಾಕ್ತಾರೆ. ಏನು ನೀನು ಮಾತಾಡೋದು, ಯಾಕೆ ಹಿಂಗೆ ಮಾಡಿದೆ ಅಂತಂದು ಅವ್ರ ಹತ್ರನೇ ಹೋಗಿ ಜಗಳ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಇಂಜಮಾಮ್ ಉಲ್ ಹಕ್ ಮಧ್ಯಪ್ರವೇಶ ಮಾಡಿ ರಾಹುಲ್ ದ್ರಾವಿಡ್ ಅವ್ರನ್ನ ಸಮಾಧಾನ ಪಡಿಸಿ ಮತ್ತೆ ಆಟ ಮುಂದುವರಿಯೋದು ಮಾಡ್ತಾರೆ.
ಆದರೆ ಇವೆಲ್ಲ ಅಪರೂಪದ ಘಟನೆಗಳು ಮತ್ತು ಅನ್ಯಾಯವನ್ನು ಕಂಡ್ರೆ ಆಕ್ರೋಶ ವ್ಯಕ್ತಪಡಿಸುವಂತಹ ಗುಣ ರಾಹುಲ್ ದ್ರಾವಿಡ್ ಅವರದು ಅಂತ ಅವರ ಒಡನಾಡಿಗಳು ಹೇಳ್ತಾರೆ. ಆಮೇಲೆ ರಾಹುಲ್ ದ್ರಾವಿಡ್ ಹೆಚ್ಚಿಗೆ ಮಾತಾಡಲ್ಲ, ಭಾಳ ಮಿತಭಾಷಿ ಅಂತ ಅಂದ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಆದರೆ ಅವ್ರ ಜೊತೆಗೆ ಬಾಲ್ಯದಿಂದಲೂ ಆಡಿದಂಥವರು, ಕರ್ನಾಟಕದ ಕೆಲವು ಆಟಗಾರರು ಮತ್ತು ಹಿರಿಯ ಆಟಗಾರರು ಮತ್ತು ಅವ್ರ ಜೊತೆಗೆ ಓಡಾಡಿದಂಥ ಸ್ನೇಹಿತರು ಹೇಳೋದಂದರೆ ರಾಹುಲ್ ದ್ರಾವಿಡ್ ನಿಜಕ್ಕೂ ಮಾತಿನ ಮಲ್ಲ. ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡ್ರೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಅಷ್ಟು ವಿಷಯ ಪಾಂಡಿತ್ಯ ಮತ್ತು ಕ್ರಿಕೆಟ್ ಬಗ್ಗೆ ಆಗಲಿ, ಕ್ರಿಕೆಟ್ ಹೊರತುಪಡಿಸಿದ ಜೀವನದ ಬಗ್ಗೆ ಆಗಲಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆದರೆ ಮಿತಭಾಷೆ ಅಂತ ಯಾಕಂತಾರೋ ಬೇರೆಯವರು ಅಂತ ನಮಗೆ ಗೊತ್ತಿಲ್ಲ ಅಂತ ಅವ್ರ ಸ್ನೇಹಿತರು ಹೇಳ್ತಾರೆ. ಇದು ರಾಹುಲ್ ದ್ರಾವಿಡ್ ಅವರ ವ್ಯಕ್ತಿತ್ವದ ಒಂದು ಭಾಗ. ಇಂತಹಾಗ ಇನ್ನಷ್ಟು ಸ್ವಾರಸ್ಯಕರವಾದಂತಹ ರೋಚಕವಾದಂಥ ಸಂಗತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕ್ಯಾಚ್ ಇಟ್ ಕ್ರೀಡಾ ಕಥೆಗಳು ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಜಾವಾಣಿ.net. ನಮಸ್ಕಾರ.